ಟಿಕೆಟ್ ವಂಚಿತ ಬೇಳೂರು ಗೋಪಾಲಕೃಷ್ಣ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ. ಸಾಗರ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಬೇಳೂರು ಕಣ್ಣೀರಿಟ್ಟಿದ್ದಾರೆ. ಹಾಲಪ್ಪ ರೇಪ್ ಕೇಸ್ ವಜಾ ಆಗಿದ್ದು ಹೇಗೆಂತ ಜನಕ್ಕೆ ಗೊತ್ತಿದೆ. ಹಾಲಪ್ಪಗೆ ಟಾಂಗ್ ಅನ್ನ ಈ ಮುಖಾಂತರ, ಈ ಹೇಳಿಕೆ ಮುಖಾಂತರ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ದಾರೆ. ಕೆಜೆಪಿಗೆ ಹೋಗದೇ ಇದ್ದಿದ್ದೆ ನನಗೆ ಮುಳುವಾಯಿತು ಅನ್ನುವಂತಹ ಮಾತುಗಳನ್ನ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಹಾಲಪ್ಪ ಕೆಜೆಪಿಗೆ ಹೋಗಿದ್ದಕ್ಕೆ BSY ಟಿಕೆಟ್ ಕೊಟ್ಟಿದ್ದಾರೆ ಹೀಗಂತ ಹೇಳ್ತಾ ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ಕಣ್ಣೀರಾಗಿ ಬಂಡಾಯದ ಕಿಚ್ಚು ಹೊರಬಂದಿದೆ. ಇನ್ನು ಭಾಲ್ಕಿಯಲ್ಲಿ ಬಿಜೆಪಿ ಬಂಡಾಯದ ಬೃಹತ್ ರ್ಯಾಲಿಯನ್ನ ನಡೆಸಲಾಯಿತು. ಆ ದೃಶ್ಯಾವಳಿಗಳನ್ನ ನಾವೀಗ ಒಂದು ಭಾಗದಲ್ಲಿ ನೋಡಬಹುದು. ರ್ಯಾಲಿಯ ವೇಳೆ ಕಾರ್ಯಕರ್ತರ ಎದುರು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಕಣ್ಣೀರನ್ನ ಹಾಕಿದ್ದಾರೆ. ರ್ಯಾಲಿಯ ವೇಳೆ ಗಾಳಗಳನ್ನೇ ಅತ್ತು ಕಣ್ಣೀರಿಡೋ ಮೂಲಕ ಪ್ರಕಾಶ್ ಖಂಡ್ರೆ ಭಾವುಕರಾಗಿದ್ದಾರೆ. ಇದು ಭಾಲ್ಕಿಯಲ್ಲಿ ನಡೆದಂತಹ ಘಟನೆಯಾದರೆ, ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ. ಇನ್ನು ಮತ್ತೊಂದು ಕಡೆ ವಿಜಯಪುರದಲ್ಲಿ ಟಿಕೆಟ್ ಕೈತಪ್ಪಿರುವಂತಹ ಹಿನ್ನೆಲೆಯಲ್ಲಿ ರವಿಕಾಂತ್ ಪಾಟೀಲ್ ಗಾಳಗಳನ್ನೇ ಅತ್ತಂತಹ ಘಟನೆ ನಡೆದಿದೆ. ಇಂಡಿಯಾ ಬಿಜೆಪಿ ಆಕಾಂಕ್ಷಿ ಆಗಿದ್ದಂತಹ ರವಿಕಾಂತ್ ಪಾಟೀಲ್ ಕೊನೆ ಗಳಿಗೆವರೆಗೂ ಟಿಕೆಟ್ ನಿನಗೆ ಅಂತ ಯಡಿಯೂರಪ್ಪ ಹೇಳಿರ್ತಾರೆ. ಆದರೆ ಬಳಿಕ ಬೇರೆಯವರಿಗೆ ಟಿಕೆಟ್ ನೀಡಲಾಗಿದೆ ಅಂತ ಭಾಷಣದ ಸಂದರ್ಭದಲ್ಲಿ ಹೇಳ್ತಾ ಗಾಳಗಳನ್ನು ಅತ್ತಿದ್ದಾರೆ. ರವಿಕಾಂತ್ ಸಹೋದರ ರತಿಕಾಂತ್ ಪಾಟೀಲ್ ಭಾಷಣದ ವೇಳೆ ರವಿಕಾಂತ್ ಅತ್ತಿರುವಂತಹ ಘಟನೆ ನಡೆದಿದೆ. ಬೀದರ್ನ ಭಾಲ್ಕಿ, ವಿಜಯಪುರದ ಇಂಡಿ, ಹಾಗೆ ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಕೂಡ ಕಣ್ಣೀರು ಹಾಕಿರುವಂತಹ ಘಟನೆ ಸಾಗರದಲ್ಲಿ ನಡೆದಿದೆ.